ನಮಸ್ಕಾರ ವೀಕ್ಷಕರೇ ಎಲ್ರಿಗೂ. ಇವತ್ತು ನಾನು ನಿಮ್ಮ ಮುಂದೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ತುಂಬ ಜನ ಹೇಳ್ತಾ ಇದ್ರು ಯಾವಾಗಲೂ ಜಾಸ್ತಿ ನಾನ್ ವೆಜ್ಜೇ ತೋರಿಸ್ತಾ ಇರ್ತೀರಾ, ವೆಜಿಟೇರಿಯನ್ ಏನಾದರೂ ತೋರಿಸಿ ಅಂತ. ಹಾಗಾಗಿ ಇವತ್ತು ಆಲೂ ಪರೋಟ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಆಲೂ ಪರೋಟ ಮಾಡ್ಕೊಂಡು ಈ ರೀತಿ ಗಟ್ಟಿ ಮೊಸರಿನ ಜೊತೆ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಅದರಲ್ಲೂ ತುಪ್ಪ ಹಾಕಿ ಮಾಡಿದ್ರಂತೂ ಆಲೂ ಪರೋಟ ತುಂಬಾ ಚೆನ್ನಾಗಿರುತ್ತೆ. ಬೇಗ ಬನ್ನಿ, ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಜರಡಿ ಉಪಯೋಗಿಸಿ 1.5 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಜರಡಿ ಇಟ್ಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಹಿಟ್ಟು ಉಡಿ ಉಡಿಯಾಗಿ ಬರುತ್ತೆ, ಹಾಗೂ ಮಿಕ್ಸ್ ಮಾಡಲಿಕ್ಕೆ ತುಂಬಾ ಸುಲಭ ಆಗತ್ತೆ. ಈಗ 1/4 ಚಮಚದಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಂತರ ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ಕಲಸ್ಕೊಳ್ಳೋಣ. ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಂಡ್ರೆ ಸಾಕಾಗತ್ತೆ. ಈಗ 1/4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಬಾರಿ ಈ ರೀತಿ ಮಿತ್ಕೊಳ್ಳೋಣ. ಈಗ ಒಂದು ಬೌಲಿಂದ ಮುಚ್ಚಿ 1/4 ಗಂಟೆಯಷ್ಟು ಹಿಟ್ಟನ್ನು ನೆನಿಲಿಕ್ಕೆ ಬಿಡೋಣ. ಈಗ ಒಂದು ಪ್ಯಾನ್ನಲ್ಲಿ 2-3 ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ, ಒಂದು ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹಿತ ಹಾಕೋತಾ ಇದ್ದೀನಿ. ಈರುಳ್ಳಿನ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ಮೆಂತ್ಯ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಮೆಂತ್ಯ ಸೊಪ್ಪು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ಆಲೂಗಡ್ಡೆ ಪಲ್ಯದಲ್ಲಿ. ಈಗ 1/4 ಚಮಚದಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ. 1 ಚಿಟಿಕೆಯಷ್ಟು ಅರಿಶಿನ, 1/4 ಚಮಚದಷ್ಟು ಜೀರಾ ಪುಡಿ, 1/4 ಚಮಚದಷ್ಟು ಖಾರದ ಪುಡಿ, 1/4 ಚಮಚದಷ್ಟು ಧನಿಯಾ ಪುಡಿ. ಈ ಮಸಾಲನೆಲ್ಲ 2 ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಿಮಗೆ ಮಸಾಲ ಎಲ್ಲ ಸ್ವಲ್ಪ ಡ್ರೈ ಅಂತ ಅನ್ನಿಸ್ತಿರ್ಬೋದು, ಏನೂ ಪರವಾಗಿಲ್ಲ, ಎಣ್ಣೆ ಜಾಸ್ತಿ ಹಾಕಬೇಕಂತ ಏನಿಲ್ಲ. ಈಗ ಬೇಸ್ ಇಟ್ಕೊಂಡಿದ್ದಂಥ ಆಲೂಗೆಡ್ಡೆನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು 3 ಆಲೂಗೆಡ್ಡೆನ ಹಾಕೋತಾ ಇದ್ದೀನಿ. ಇಷ್ಟು ಕ್ವಾಂಟಿಟಿಯಲ್ಲಿ ಅಟ್ಲೀಸ್ಟ್ 7-8 ಪರೋಟ ಆರಾಮಾಗತ್ತೆ. ಈ ರೀತಿ ಆಲೂಗೆಡ್ಡೆನ ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಒಂದು ಸ್ವಲ್ಪನೂ ಗಂಟು ರೀತಿ ಇರಬಾರ್ದು. ಗಂಟು ಇತ್ತಂದರೆ ನಾವು ಲಟ್ಟಿಸುವಾಗ ಅಲ್ಲಲ್ಲಿ ಗೋಧಿ ಹಿಟ್ಟು ಹರಿದಂಗೆ ಆಗತ್ತೆ. ಈ ರೀತಿ ಹದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. 1-2 ನಿಮಿಷ ಸ್ಟೌವ್ ಮೇಲೆ ಇತ್ತಂದರೆ ಸಾಕು, ಸ್ಟೌವ್ನ ಆಫ್ ಮಾಡ್ಕೋಬೋದು. ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಆಗಿದೆ, ಹಾಗೂ ಮಸಾಲೆ ಜೊತೆ ಎಷ್ಟು ಚೆನ್ನಾಗಿ ಹೊಂದಿದೆ ಅಂತ. ಈಗ 1/2 ಗಂಟೆ ಆಗಿದೆ, ಹಿಟ್ಟು ಕೂಡ ಚೆನ್ನಾಗಿ ಹೊಂದಿದೆ. ಈಗ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಉದುರಿಸ್ಕೊಂಡು ಚೆನ್ನಾಗಿ ಮಿದ್ದು ಚಪಾತಿ ಮಾಡಲಿಕ್ಕೆ ಯಾವ ಸೈಜಿನ ಉಂಡೆ ತಗೋತೀವಿ ಆ ರೀತಿ ತೆಗೆದಿಟ್ಕೋತಾ ಇದ್ದೀನಿ. ಈಗ ಈ ರೀತಿ ಲಟ್ಟಿಸ್ಕೊಳ್ಳೋಣ. ಈ ಸೈಜಲ್ಲಿ ಚಪಾತಿನ ಲಟ್ಟಿಸ್ಕೊಂಡು ಇದರೊಳಗೀಗ ನಾರ್ಮಲ್ ಟೆಂಪರೇಚರಿಗೆ ಬಂದಿರೋ ಅಂಥ ಆಲೂಗಡ್ಡೆ ಪಲ್ಯನ ಇಟ್ಕೊಂಡು ಈ ರೀತಿ ಪ್ಯಾಕ್ ಮಾಡ್ಕೋಬೇಕು. ಪರೋಟ ಮಾಡುವಾಗ ಒಳಗಡೆ ಏನು ಆಲೂಗಡ್ಡೆ ಪಲ್ಯ ಫಿಲ್ಲಿಂಗ್ ಮಾಡ್ಕೊಂಡಿದ್ದೀವಿ ತುಂಬ ಜಾಸ್ತಿ ತೊಗೋಬಾರ್ದು. ನಾನಿಲ್ಲಿ ಈ ರೀತಿ ಉಂಡೆ ತೊಗೋತಾ ಇದ್ದೀನಲ್ಲ, ಇದಿಷ್ಟೇ ತೊಗೋಬೇಕು. ಈ ರೀತಿ ಪ್ಯಾಕ್ ಮಾಡ್ಕೊಂಡಿದ್ದ ನಂತರ ಸ್ವಲ್ಪ ಕೆಳಗೆ ಹಿಟ್ಟನ್ನು ಉದುರಿಸ್ಕೊಂಡು ಈ ರೀತಿ ಉಲ್ಟನೆ ಮಾಡಿ ಒಂದು ಸ್ವಲ್ಪ ಕೈಯಲ್ಲಿ ಟ್ಯಾಪ್ ಮಾಡಿಕೊಂಡ್ರೆ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಒಳಗಡೆ ಏನು ಫಿಲ್ ಮಾಡಿರ್ತೀವಿ. ಆಗ ಒಂದೇ ಕಡೆ ಜಾಸ್ತಿ ಪಲ್ಯ, ಒಂದೇ ಕಡೆ ಹಿಟ್ಟು ಆ ಥರ ಹೋಗೋದಿಲ್ಲ ಲಟ್ಟಿಸುವಾಗ. ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ, ಎಲ್ಲೂ ಹರಿತಾ ಇಲ್ಲ, ಹಾಗೂ ಎಲ್ಲೂ ಕೂಡ ಆಲೂಗೆಡ್ಡೆ ಪಲ್ಯ ನಾವೇನು ಫಿಲ್ ಮಾಡಿದ್ದೀವಿ ಅದು ಸಹಿತ ಆಚೆ ಬಂದಿಲ್ಲ. ಈ ರೀತಿಯೇ ಮಾಡ್ಕೋಬೇಕಾಗತ್ತೆ. ತುಂಬ ಪ್ರೆಸ್ ಮಾಡಿ ಲಟ್ಟಿಸುವಂಥ ಅವಶ್ಯಕತೆ ಇಲ್ಲ, ಲೈಟಾಗಿ ಮೇಲ್ಮೇಲೆ ಲಟ್ಟಿಸ್ತಾ ಹೋಗಿ. ತುಂಬ ಪ್ರೆಸ್ ಮಾಡ್ತಂದರೆ ಅರ್ಧೋಗೋ ಚಾನ್ಸಸ್ ಭಾಳ ಇರುತ್ತೆ. ಹಾಗೂ ನಿಮಗೆ ಅಂಟ್ತಾ ಇದೆ ಅಂತ ಫೀಲ್ ಆಯ್ತಂದರೆ ಈ ರೀತಿ ಪೌಡರ್ನ ಉದುರಿಸ್ಕೊಂಡು ಮಧ್ಯೆ ಮಧ್ಯೆ ಲಟ್ಟಿಸ್ಕೋಬೋದು. ನೀವು ನೋಡ್ತಿರ್ಬೋದು ಕೆಳಗೂ ಸಹಿತ ಏನೂ ಅಂಟಿಲ್ಲ, ಎಷ್ಟು ಕ್ಲೀನಾಗೆ ಮೂವ್ ಮಾಡ್ಬೋದು. ಈಗ ಕಾದಿರೋ ತವ ಮೇಲೆ ಪರೋಟನ ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ತುಪ್ಪನ ಸರಗಿ ಮೇಲ್ಪೂರ್ತಿ, ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ತುಪ್ಪ ಹಾಕೋದ್ರಿಂದ. ನೀವು ಎಣ್ಣೆ ಕೂಡ ಹಾಕೋಬೋದು, ಇಲ್ಲ ಬೆಣ್ಣೆ ಕೂಡ ಹಾಕೋಬೋದು. ಈಗ ಪರೋಟನ ಮಗ್ಚಾಕ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಮೇಲಿನ ಭಾಗ, ನಾನು ಆಲ್ರೆಡಿ ತುಪ್ಪ ಹಾಕಿದ್ನಲ್ಲ ಅದು ಹಿಂದಿನ ಭಾಗ.
ಪರೋಟಾನ ತವಾ ಮೇಲೆ ಬೇಯಿಸಬೇಕಾದ್ರೆ ಒಂದು ಹೈ ಫ್ಲೇಮಲ್ಲಿ ಇರಬೇಕು, ಇಲ್ಲ ಅಂದರೆ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಜಾಸ್ತಿನೇ ಇರಬೇಕು. ನಾವು ಸಿಮ್ಮಲ್ಲಿಟ್ಟು ಇಲ್ಲ ಮೀಡಿಯಮಲ್ಲಿಟ್ಟು ಏನಾದರೂ ಪರೋಟ ಮಾಡ್ತಂದರೆ ಚೆನ್ನಾಗಿ ಬರೋದಿಲ್ಲ. ಈ ಹದಕ್ಕೆ ಪರೋಟ ಫ್ರೈ ಆದರೆ ಸಾಕು. ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಚೆನ್ನಾಗಿ ಪರೋಟ ಮನೆಯಲ್ಲೇ ಮಾಡ್ಕೋಬೋದು ಅಂತ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಹಾಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.